ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರುಗೇರಿ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಡಿಎಸ್ಎಸ್ ಸಂಘಟನೆಯ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಕುಂದುಕೊರತೆಗಳು ಹಾಗೂ 112 ವಾಹನದ ಕುರಿತು ರಾಯಬಾಗ ಸಿಪಿಐ ಕೆಎಸ್ ಹಟ್ಟಿ ಮಾತನಾಡಿ ನಿಮ್ಮ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಯಾವುದೇ ತರಹದ ಅನಾಹುತಗಳು ಹಾಗೂ ಕಳ್ಳತನ ಸಂಭವಿಸಿದ್ರೆ ಇಆರ್ಎಸ್ಎಸ್ 112 ಈ ನಂಬರ್ಗೆ ಕರೆ ಮಾಡಿದ್ರೆ ಲೊಕೇಶನ್ ಜನರೇಟ್ ಆಗಿ ಅರ್ಧ ತಾಸಿನಲ್ಲಿ ಸ್ಥಳಕ್ಕೆ ಆಗಮಿಸಿ ಸೂಕ್ತ ಕ್ರಮ ಜರುಗಿಸುತ್ತಾರೆ ಅದರಿಂದ ನೊಂದವರಿಗೆ ತಕ್ಷಣ ಸ್ಪಂದನೆ ಮಾಡುವಲ್ಲಿ ಇದು ಸಾರ್ವಜನಿಕರಿಗೆ ತುಂಬಾ ಸಹಾಯಕವಾಗುವುದು ಅಂತ ಹೇಳಿದ್ದಾರೆ ಹಾರುಗೇರಿ ಪಿಎಸ್ಐ ಯಮನಪ್ಪ ಮಾಂಗ್ ಮಾತನಾಡಿ ಕಾನೂನು ಎಲ್ಲರಿಗೂ ಒಂದೇಯಾಗಿತ್ತು ಅದರಿಂದ ದುಷ್ಟಟಕ್ಕೆ ಬಲಿಯಾಗಿ ನಿಮ್ಮ ಅಮೂಲ್ಯವಾದ ಜೀವನ ಹಾಳು ಮಾಡಿಕೊಳ್ಳದೆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಬದುಕಬೇಕು ನಿಮ್ಮನ್ನ ನಂಬಿದ ಕುಟುಂಬದವರನ್ನ ಅನಾಥರನ್ನಾಗಿ ಮಾಡಬಾರದು ಎಂಬ ಉದ್ದೇಶದಿಂದ ವಾಹನ ಚಲಾಯಿಸುವಾಗ ಡಿಎಲ್ ಇನ್ಶೂರೆನ್ಸ್ ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಬಾಬು ನಡೋನಿ ಅಪ್ಪಾಸಾಬ್ ಸರಿಕರ ಮಹಾದೇವ ನಡೋನಿ ಉಮೇಶ್ ಶಿಂಗೆ ಸುಧೀರ್ ಶಿಂಗೆ ಸದಾಶಿವ್ ಪೂಜೇರಿ ಸುರೇಶ್ ಪೂಜೇರಿ ಸಂದೀಪ್ ಗಡ್ಡಿ ಎಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈಗಾಗಲೇ ನಾವು ಒಂದು ಜನಸಂಪರ್ಕ ಸಭೆಯನ್ನು ಸಹಿತ ಠಾಣಾ ಮಟ್ಟದಲ್ಲಿ ಪೊಲೀಸ್ ಹೆಸರಲ್ಲಿ ಮಾಡಿದ್ವಿ ಅಲ್ಲಿ ಕೆಲವೊಂದು ವಿಷಯಗಳನ್ನ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಇದ್ದಂತಹ ವಿಷಯಗಳನ್ನ ಸಾರ್ವಜನಿಕರಿಗೆ ನಾವು ತಿಳುವಳಿಕೆಯನ್ನು ನೀಡಿದೀವಿ ಅದರಲ್ಲಿ ವಿಶೇಷವಾಗಿ ಇಆರ್ಎಸ್ಎಸ್ 112 ಅಂತ ಹೇಳಿ ಏನಪ್ಪ ಇದು ಇಆರ್ಎಸ್ಎಸ್ ಅಂದ್ರೆ 112 ಅಂತ ಒಂದು ನಂಬರ್ ಅದು 112 ದೇಶದಾದ್ಯಂತ ಆ ಒಂದು ನಂಬರ್ ಒಂದೇ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಅದು ಕೂಡಲೇ ಪೊಲೀಸ್ ಇರ್ತಕ್ಕಂಥ ಒಂದು ವ್ಯಾನ್ ಆ ಸಂಬಂಧಪಟ್ಟಂತ ಲೊಕೇಶನ್ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಆಯಿತು ಎಲ್ಲಾದರೂ ಸಮಸ್ಯೆ ಆಯಿತು ಆ ಲೊಕೇಶನ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ ಅಲ್ಲಿ ವೆಹಿಕಲ್ ಅರ್ಧ ಗಂಟೆ ನಮ್ಮ ಪೊಲೀಸ್ ಸಿಬ್ಬಂದಿ ಇರತಕ್ಕಂತ ಒಂದು ವೆಹಿಕಲ್ ಬಂದು ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರ ಜೊತೆಗೆ ರಘು ಸಹಿತ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ತಿಳಿಸುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಸೊ ಅದೆಲ್ಲ ಯುವಕರು ನೋಟ್ ಮಾಡ್ಕೋಬೇಕು ನಿಮ್ಮ ಮಟ್ಟದಲ್ಲಿ ಸಹಿತ ಇದನ್ನು ತಿಳುವಳಿಕೆ ನೀಡಬೇಕು ಸೊ ನಾವು ಪಂಚಾಯತಿಯವರಿಗೂ ಸಹಿತ ಹೇಳಿದೀವಿ ಮುನ್ಸಿಪಾಲ್ಟಿಗೂ ಹೇಳಿದೀವಿ ಪುರಸಭೆಗೂ ಹೇಳಿದೀವಿ ಅದ್ರ ಬಗ್ಗೆ ಬೋರ್ಡ್ ಹಾಕಿಸಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ತೀವಿ ಮತ್ತು ಈ ಪತ್ರಿಕೆಯಲ್ಲಿ ಸಹಿತ ಆ ವಿಷಯ ಬಂದ್ಮೇಲೆ ಗೊತ್ತಾಗುತ್ತೆ 112 ಇಂಪಾರ್ಟೆಂಟ್ ಬಹಳಷ್ಟು ಇದೆ ಅದು ಅದರ ಅರ್ಥ ಕೂಡಲೇ ಒಬ್ಬ ನೊಂದವರಿಗೆ ಒಂದು ಏನು ಅವಕಾಶಗಳನ್ನು ಸಿಗುವುದು ಅಥವಾ ಅವರಿಗೆ ಪೊಲೀಸರು ಬರತಕ್ಕಂತ ಒಂದು ಭರವಸೆ ಕೊಡೋದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ 112 ನಾವು ಸರ್ಕಾರ ಜಾರಿಗೆ ತಂದಿದೆ ಅದರ ಜೊತೆಗೆ ಸಿಸಿಟಿವಿ ಇನ್ಸ್ಟಾಲ್ ನಮ್ಮ ಒಬ್ಬರು ಯುವಕರು ಹೇಳಿದ್ರು ಮಿತ್ರರು ಖಂಡಿತ ಅದು ಅದರ ಮಹತ್ವ ಬಹಳ ಇರಲಿಲ್ಲ ಸೊ ಎಲ್ಲಾ ಕಡೆ ಕಡ್ಡಾಯವಾಗಿ 2021 ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಪಂಚಾಯತಿ ಆಯಿತು ಪುರಸಭೆಗಳಾಯಿತು ಪ್ರತಿಯೊಂದನ್ನು ನಾಶ ಆಗುತ್ತೆ ಸೊ ಅದಕ್ಕೇನಾಗುತ್ತೆ ಆರೋಪಗಳನ್ನು ಹಿಡಿಲಿಕ್ಕೆ ಮಾಡಲಿಕ್ಕೆ ಮತ್ತು ಜನರಿಗೆ ಒಂದು ಭಯ ಇರುತ್ತೆ ಈಗ ಮೋಸ್ಟ್ಲಿ ಒಂದು 70% ಎಲ್ಲಾ ಕಡೆ ಅಂಗಡಿಯಲ್ಲಿ ಇದಾವ ಮನೆಯಲ್ಲಿ ಇದಾವ ಸೊ ಪಬ್ಲಿಕ್ ಆಗಿ ನಾವು ಹೇಳ್ತಾ ಇದ್ದೀವಿ ಪಬ್ಲಿಕ್ ಆಗಿ ಮಾಡಿಸುವಂತ ಒಂದು ಕ್ರಮವನ್ನು ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಅದಕ್ಕೆ ಇದು ಸರ್ಕಾರ ಬೇಕು ಸೊ ಜೊತೆಗೆ ಟ್ರಿಪಲ್ ರೈಟ್ ಅವು ಹೇಳಿದ್ರು ಸೊ ಕಾನೂನು ಅನ್ನೋದು ಅದು ಇನ್ನೊಬ್ಬರ ಸಲುವಾಗಿಲ್ಲ ಕಾನೂನು ನಮ್ಮನ್ನ ನಾವು ರಕ್ಷಣೆ ಮಾಡಲಿಕ್ಕೆ ನಮ್ಮನ್ನ ನಾವು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಎಮರ್ಜೆನ್ಸಿ ಆಯ್ತೀವೋ ಹಾಸ್ಪಿಟಲ್ ಹೋಗ್ಬೇಕು ಓಕೆ ನಮಗೂ ಅರ್ಥ ಆಗುತ್ತೆ ಬಟ್ ಪ್ರತಿನಿತ್ಯ ಅದೇ ಮಾಡಕ್ಕೆ ಆಗುದಿಲ್ಲ ಕಾನೂನು ಏನ್ ಹೇಳುತ್ತೆ ಹೆಲ್ಮೆಟ್ ಹಾಕೋಬೇಕಂತ ಹೇಳುತ್ತೆ ಹೆಲ್ಮೆಟ್ ಯಾರ ಸಲುವಾಗಿ ಅದು ಪೊಲೀಸ್ ಸಲುವಾಗಿಲ್ಲ ಡಾಕ್ಟರ್ ಸಲುವಾಗಿಲ್ಲ ಬೇರೆಯವರ ಸಲುವಾಗಿಲ್ಲ ಹೆಲ್ಮೆಟ್ ನಿಮ್ ಸಲುವಾಗಿ ಹೆಲ್ಮೆಟ್ ಏನು ಸಾಕಷ್ಟು ಮುಖ್ಯವಾದ ಶಿಕ್ಷಣಗಳಿಗೆ ಒಳಗಾಗಬಾರದು ಎಲ್ಲರ ಶಿಕ್ಷಣ
ಧನ್ಯವಾದ ಸಂಸ್ಥಾ ಈ ಒಂದು ಸಮಸ್ಯೆ ಸಭೆಯನ್ನು ಅಭಿಪ್ರಾಯಪಡ್ತೀವಿ.